ಮೈಸೂರು ತಾಲೂಕು ಬನ್ನೂರಿನ ವಿವೇಕಾನಂದ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಉಡುಗೆ ತೊಡುಗೆ ನಡಿಗೆ ಸಂಸ್ಕೃತಿಯ ಕಡೆಗೆ ಎಂಬ ಶೀರ್ಷಿಕೆಯಡಿ ಸಾಂಪ್ರದಾಯಿಕ ದಿನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾಲೇಜು ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಬಲೂನ್ ಒಡೆಯುವ ಮೂಲಕ ಉದ್ಘಾಟನೆ ಮಾಡಲಾಯಿತು. ಇದೇ ವೇಳೆ ಪರಿಸರ ಜಾಗೃತಿ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಮಹೇಂದ್ರ ಸಿಂಗ್ ಕಾಳಪ್ಪ ಅವರಿಗೆ ಸನ್ಮಾನಿಸಲಾಯಿತು. ನಂತರ ಕಾಳಪ್ಪ ಸಂಸ್ಕೃತಿಯನ್ನ ಕುರಿತು ಹಿತವಚನ ನುಡಿದ್ರು. ಈ ಒಂದು ಕಾರ್ಯಕ್ರಮ ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನು ನಾವು ಮರೀತಾ ಇದ್ದೀವಿ. ಏಕೆಂದ್ರೆ ಇದು ಪರರು ಎಲ್ಲರೂ ಹೊರಗಡೆಯವರು ನಮ್ಮ ಸಂಸ್ಕೃತಿಯನ್ನು ತುಂಬಾನೇ ಅವರು ಇಷ್ಟಪಡ್ತಾರೆ. ನಾವು ನಮ್ಮ ಸಂಸ್ಕೃತಿಯನ್ನು ಮರ್ಕೊಳ್ತಾ ಇದ್ದೀವಿ. ದಯಮಾಡಿ ನಮ್ಮ ಸಂಸ್ಕೃತಿ ಉಳಿಸಿ. ಏಕೆಂದ್ರೆ ಇವಾಗ ಹೊರಗಡೆ ದೇಶದವರು ಅಮೇರಿಕದವ್ರು ಇರ್ಬೋದು, ಜಪಾನ್ ಅವ್ರು ಇರ್ಬೋದು, ಎಲ್ಲ ಬಂದು ನಮ್ಮ ಒಂದು ವಸ್ತ್ರಗಳು, ನಾವು ಇರೋ ಒಂದು ಪೂಜೆ ಆಗಲಿ, ಒಂದು ಪುರಸ್ಕಾರವಾಗಲಿ, ಇವತ್ತು ನೋಡಿ ಈ ನಮ್ಮ ಮಕ್ಕಳು ಈ ಒಂದು ಆರತಿಯನ್ನು ಮಾಡೋದು, ನಮ್ಮದು ಎಷ್ಟು ಸಂಸ್ಕೃತಿ ಇದೆ ಅಂದರೆ ನಮ್ಮ ಭಾರತೀಯರಲ್ಲಿ ತುಂಬ ಅಗಾಧವಾದ ಸಂಸ್ಕೃತಿಗಳಿದೆ. ನಾವು ಅದನ್ನು ಅಳವಡಿಸ್ಕೋಬೇಕು, ಇನ್ನು ಬೆಳೆಸ್ಬೇಕು, ಎಲ್ಲರೂ ಮರ್ಕೊಳ್ತಾ ಇದ್ದೀವಿ. ದಯಮಾಡಿ ನೀವು ಎಲ್ಲರೂ ಮುಂದಿನ ಭವಿಷ್ಯಕ್ಕೆ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಬೇಕು. ಎಲ್ಲ ನಿಮ್ಮ ಕೈಲಿದೆ, ಮಕ್ಕಳ ಕೈಲಿದೆ. ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು. ನೀವು ದಯಮಾಡಿ ಇದನ್ನ ಈ ಒಂದು ಕಾರ್ಯಕ್ರಮದ ಮೂಲಕ ನಿಮಗೆ ಈ ಒಂದು ಎಲ್ಲರೂ ಬಿಜೆ ಸಂಸ್ಥೆಯ ವ್ಯವಸ್ಥಾಪಕರು ಮತ್ತೆ ಎಲ್ಲ ಸಿಬ್ಬಂದಿಗಳು ನಿಮಗೆ ಇದೊಂದು ಅರಿವು ಕೊಟ್ಟಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇದು ಕಾರ್ಯಕ್ರಮದ ಮುಖಾಂತರ ಬರಬಾರ್ದು. ಎಲ್ಲ ನಿಮ್ಮ ನಿಮ್ಮ ಮನಸ್ಸಲ್ಲಿ ಇವತ್ತು ಅದನ್ನ ಪ್ರತಿಜ್ಞೆ ಮಾಡ್ಕೊಳ್ಳಿ. ನಮ್ಮ ಸಂಸ್ಕೃತಿ ಉಳಿಸ್ತೀವಿ, ನಾವು ಇನ್ನು ಬೆಳೆಸ್ತೀವಿ ಅನ್ನೋದು ಒಂದು ಈ ಒಂದು ರೀತಿಯಲ್ಲಿ ಹೇಳ್ತಾ ನನ್ನ ಈ ಕರೆದು ನನಗೆ ಇಲ್ಲೆಲ್ಲ ಸನ್ಮಾನ ಮಾಡಿದ ಎಲ್ಲ ಸಂಸ್ಥೆಯ ಬಿಜೆ ಸಂಸ್ಥೆ ವತಿಯಿಂದ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ನಂತರ ಕಾಲೇಜು ಪ್ರಾಂಶುಪಾಲರಾದ ರಾಜೇಶ್ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ಯುವ ಸಮುದಾಯವು ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗಿ ಭಾರತೀಯ ಪರಂಪರೆಯ ಸಂಸ್ಕೃತಿಯನ್ನ ಅವನತಿಯ ಹಂಚಿನಲ್ಲಿಟ್ಟಿದೆ. ಹೀಗಾಗಿ ನಮ್ಮ ಸಂಸ್ಕೃತಿಯ ಆಚರಣೆಗಳನ್ನು ನೆನಪಿಸಿ ವೈಭವೀಕರಿಸುವ ಹಿನ್ನೆಲೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರುಗಳು ನಿರ್ಧರಿಸಿ ಸಾಂಪ್ರದಾಯಿಕ ದಿನ ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದೇವೆ ಅಂತ ಹೇಳಿದರು. ಮಾತು ತಪ್ಪಲ್ಲ, ಇವ್ರು ತಪ್ಪಲ್ಲ. ಅವರು ತಂದೆ ತಾಯಿಗಳು ಇವ್ರಿಗೆ ಒತ್ತಾಯ ಮಾಡಿದ್ರು ಇವ್ರು ಮಾತು ಉಳಿಸ್ಕೊಳ್ತಾರೆ. ಅವರು ಯಾರು? ಅವ್ರು ಯಾರವರು? ನಮ್ಮ ವಿದ್ಯಾರ್ಥಿಗಳು. ಜೊತೆಗೆ ಪರೀಕ್ಷೆವರೆಗೂ ನಾವು ತಪ್ಪಿಸ್ಕೊಡಲ್ಲ. ನಾವೆಲ್ಲರೂ ದಿನ ಕ್ಲಾಸಿಗೆ ಬರ್ತೇವೆ. ರಿವಿಷನ್ ಲರ್ನಿಂಗ್ ಕ್ಲಾಸಸ್ಸನ್ನು ಚೆನ್ನಾಗಿ ಮಾಡ್ತೇವೆ ಅಂತ ನೀವೆಲ್ಲರೂ ಹೇಳಬೇಕು. ಯಾರ್ಯಾರು ಹೇಳ್ತೀರಿ? ಯಾರಿಗೆ ಸಾಧ್ಯ? ನಾನು ಎಲ್ಲ ದಿವಸ ಚಾಲೆಂಜ್ ಬರ್ತೀನಿ ಅಂತ ಹೇಳಿ ಯಾರಿಗೆ ಸಾಧ್ಯ?